ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೇನೆ ಹಾಗೆ ಎಲ್ಲರಿಗೂ ಅಚ್ಚುಮೆಚ್ಚು. ಅದಕ್ಕಾಗಿಯೇ ಜನ ಇವತ್ತಿನವರೆಗೂ ಕೂಡ ಅವರ ನೆನಪಿನಲ್ಲೇ ಬದುಕುತ್ತಿದ್ದಾರೆ. ಇವತ್ತು ಅಷ್ಟೇ ಅಲ್ಲ, ಸೂರ್ಯಚಂದ್ರ ಇರುವವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ಅಜರಾಮರವಾಗಿ ಉಳಿದಿರುತ್ತಾರೆ. ಏಕೆಂದರೆ ಅವರು ಕೇವಲ ಒಬ್ಬ ಹೀರೋ ಆಗಿರಲಿಲ್ಲ, ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕನಾಗಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಪುನೀತ್ ರಾಜ್ಕುಮಾರ್. ಇನ್ನು ಪುನೀತ್ ರಾಜ್ಕುಮಾರ್ ಅವರಂತೆಯೇ ಅವರ ಪುತ್ರಿಯರು ಕೂಡ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿದ್ದಾರೆ. ಈಗ ಪುನೀತ್ ರಾಜ್ಕುಮಾರ್ ಅವರು 2 ತಿಂಗಳ ಒಂದು ಕಾರ್ಯಕ್ಕಾಗಿ ಅವರ ಮಗಳು ಧೃತಿ ಅಂದರೆ ಹಿರಿಮಗಳು ಧೃತಿ ಅಮೆರಿಕದಿಂದ ಬಂದು ಕಾರ್ಯವನ್ನ ನಡೆಸಿದ್ದರು. ಈಗ ಅವರು ಮತ್ತೆ ಅಮೆರಿಕಕ್ಕೆ ಅಂದರೆ ವಿದೇಶಕ್ಕೆ ವ್ಯಾಸಂಗಕ್ಕಾಗಿ ವಾಪಸ್ ಹೋಗುವುದಕ್ಕಿಂತ ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಟ್ಟ ಒಂದು ಮಾತನ್ನ ಕೇಳಿದರೆ ನಿಜಕ್ಕೂ ಎಂತಹವರಿಗಾದರೂ ಗ್ರೇಟ್ ಎನಿಸುತ್ತೆ. ಹೌದು, ಅಷ್ಟಕ್ಕೂ ಹಿರಿಮಗಳು ಧೃತಿ ಅಮೆರಿಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಡಿ ಬಾಸ್ ದರ್ಶನ್ ಅವರು ಅವರಿಗೆ ನೀಡಿದ ಒಂದು ಮಾತಾದರೂ ಏನು, ವಾಕ್ಯವಾದರೂ ಏನು, ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಪುನೀತ್ ಹಾಗೂ ದರ್ಶನ್ ಅವರನ್ನ ಇಷ್ಟಪಡುವಂತಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಜನ ಪುನೀತ್ ರಾಜ್ಕುಮಾರ್ ಅವರನ್ನ ಮೆಚ್ಚಿರುವುದಕ್ಕೆ ಅವರ ಸಾಮಾಜಿಕ ಕಳಕಳಿ ಕಾರಣ. ಅವರ ಪತ್ನಿ ಮಕ್ಕಳು ಹಾಗೂ ರಾಜ್ ಕುಟುಂಬ ಮೊದಲಿನಿಂದಲೂ ಕೂಡ ಜನಸೇವೆ ಹಾಗೂ ಸಮಾಜಕ್ಕಾಗಿ ಅನೇಕ ಕೊಡುಗೆಗಳನ್ನು ಕೊಡುತ್ತಾ ಬಂದಿದ್ದರೂ ಕೂಡ ಎಲ್ಲಿಯೂ ಅದನ್ನು ಹೇಳಿಕೊಂಡಿರಲಿಲ್ಲ. ಆದರೆ ಪುನೀತ್ ಅವರು ಅಗಲಿದಾಗ ಅದೆಲ್ಲವೂ ಕೂಡ ಜನರಿಗೆ ಮನಮುಟ್ಟುವಂತಾಗಿ ಮತ್ತಷ್ಟು ಜನರು ಕಣ್ಣೀರಿಡುವಂತಾಯಿತು. ಪುನೀತ್ ರಾಜ್ಕುಮಾರ್ ಅವರ ಕೆಲಸಗಳು ಎಂದಿಗೂ ಕೂಡ ಅಜರಾಮರವಾಗಿ ಉಳಿಯುವಂತೆ ಮಾಡುತ್ತಿದ್ದಾರೆ. ಅವರ ಮಕ್ಕಳು ಆಗಿರುವಂತಹ ಧೃತಿ ಹಾಗೂ ವಂದಿತ, ಅದೇ ರೀತಿ ಪತ್ನಿ ಕೂಡ ಸಮಾಜದಲ್ಲಿ ಒಳ್ಳೆಯದಾಗಿ ನಡೆದುಕೊಂಡು ನಿರ್ಮಾಪಕರೊಬ್ಬರ 2.5 ಕೋಟಿ ರೂಪಾಯಿಗಳನ್ನ ವಾಪಸ್ ಕೊಟ್ಟಿದ್ದು ಅವರ ಆದರ್ಶತೆಯನ್ನ ಎತ್ತಿ ತೋರಿಸುತ್ತದೆ. ಸಮಾಜಕ್ಕೆ ಈಗಾಗಲೇ ಸಾಕಷ್ಟು ಕೊಡುಗೆಗಳನ್ನ ನೀಡಿರುವ ಪುನೀತ್ ಕುಟುಂಬ ಮುಂದೆ ಕೂಡ ಅದೇ ರೀತಿ ನಡೆಯುತ್ತಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಈ ವಿಷಯದಲ್ಲಿ ಏನು ಕಡಿಮೆ ಇಲ್ಲ. ಈಗಾಗಲೇ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ನೀವೇ ಓದಿದ್ದೀರಾ. ದರ್ಶನ್ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಹೌದು, ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಅಂದರೆ KMF ಹಾಲಿನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಇದಕ್ಕಾಗಿ ಅವರು ಯಾವುದೇ ರೀತಿಯ ಹಣವನ್ನ ಪಡೆಯುತ್ತಿರಲಿಲ್ಲ, ಉಚಿತವಾಗಿ ರೈತರಿಗೆ ನೆರವಾಗುತ್ತಿದ್ದರು. ಈಗ ಆ ಕೆಲಸವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಲು ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ವೇಳೆ KMF ನ ಅಧಿಕೃತವಾಗಿರುವಂತಹ ಮೂಲಗಳಿಂದ ಮಾಹಿತಿ ಬಂದರೆ ನಾನು ಉಚಿತವಾಗಿ ರೈತರಿಗಾಗಿ KMF ಗಾಗಿ ರಾಯಭಾರಿಯಾಗಲು ಸಿದ್ಧನಿದ್ದೇನೆ ಎನ್ನುವ ಮಾತನ್ನ ಈಗ ಡಿ ಬಾಸ್ ದರ್ಶನ್ ಅವರು ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದು ಮಾತು ರಾಜ್ ಕುಟುಂಬದ ಶಿವಣ್ಣನವರನ್ನು ಕೂಡ ಕೇಳಬೇಕಾಗಿದೆ. ಏಕೆಂದರೆ ಶಿವಣ್ಣನವರ ತಮ್ಮ ಪುನೀತ್ ರಾಜ್ಕುಮಾರ್ ಅವರು ಈ ಕೆಲಸವನ್ನ ಮಾಡುತ್ತಿದ್ದು ಈಗ ಧೃತಿ ಅವರಿಗೆ ದರ್ಶನ್ ಅವರು ಹೇಳಿರುವಂತೆ ಕಂದ ನೀನು ಏನು ಹೆದರಬೇಡ, ಪುನೀತ್ ಅವರು ನಡೆಸಿಕೊಂಡು ಹೋಗುತ್ತಿದ್ದ ಸಾಮಾಜಿಕ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗುತ್ತೇವೆ. ಶಿವಣ್ಣ ಆಗಲಿ ನಾವಾಗಲಿ ಕನ್ನಡ ಚಿತ್ರರಂಗ ಎಲ್ಲರೂ ಕೂಡ ಸಮಾಜದ ಒಳಿತಿಗಾಗಿ ದುಡಿಯುತ್ತೇವೆ, ರೈತರಿಗಾಗಿ ಶ್ರಮಿಸುತ್ತೇವೆ. ಒಂದು ವೇಳೆ ಶಿವಣ್ಣ ಉಚಿತ ರಾಯಭಾರಿಯಾಗಿ ಕೆಲಸ ನಿರ್ವಹಿಸಿದರೆ ನನಗೇನು ಬೇಜಾರಿಲ್ಲ. ಒಂದು ವೇಳೆ KMF ನ ಕಡೆಯಿಂದ ನನಗೇನಾದರೂ ಉಚಿತವಾಗಿ ರಾಯಭಾರಿಯಾಗಲು ಕರೆ ಬಂದರೆ ಮುಕ್ತ ಮನಸ್ಸಿನಿಂದ ಮಾಡಿಕೊಡುತ್ತೇನೆ. ನೀನು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ನಮ್ಮ ನಾಡಿಗೆ ಕೀರ್ತಿ ತರುವ ಕೆಲಸವನ್ನ ಮಾಡು ಎಂದು ದರ್ಶನ್ ರವರು ಮಾತು ಕೊಟ್ಟು ಶುಭಾಶಯಗಳನ್ನ ಕೋರಿದ್ದಾರೆ. ಧೃತಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಎಂದು ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ದರ್ಶನ್ ರವರ ಈ ದೊಡ್ಡ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.